ನಗರದ ಖಾಸಗಿ ಹೋಟೆಲ್ನಲ್ಲಿ ಸರಳ ವಾಸ್ತು ಸಂಸ್ಥಾಪಕ ಚಂದ್ರಶೇಖರ್ ಗುರೂಜಿ ಅವರನ್ನು ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ವಿದ್ಯಾನಗರದ ಪ್ರೆಸಿಡೆಂಟ್ ಹೋಟೆಲ್ನಲ್ಲಿ ಚಂದ್ರಶೇಖರ್ ಗುರೂಜಿ ತಂಗಿದ್ರು ಮಂಗಳವಾರ ಬೆಳಿಗ್ಗೆ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸ್ ಆಯುಕ್ತ ಲಾಬುರಾಮ ಡಿಸಿಪಿ ಸಾಹಿಲ್ ಬಾಂಗ್ಲಾ ಘಟನೆ ಪರಿಶೀಲಿಸಿದ್ದಾರೆ ಜ್ಯೋತಿಷ್ಯದಿಂದ ನೊಂದವರು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಭಕ್ತರ ಸೋಗಿನಲ್ಲಿ ಬಂದ ಕಿಡಿಗೇಡಿಗಳು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಚಾಕು ಹಿಡಿದು ಹೋಟೆಲ್ನಿಂದ ಹೊರಗೆ ಹೋಡುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಹುಬ್ಬಳ್ಳಿಯಲ್ಲಿ ಬರ್ಬರವಾಗಿ ಹತ್ಯೆಗೀಡಾದ ಚಂದ್ರಶೇಖರ್ ಗುರೂಜಿ ಪ್ರಕರಣದ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದು ಇತ್ತೀಚೆಗೆ ಒಬ್ಬ ಉದ್ಯೋಗಿಯನ್ನ ತೆಗೆದಿದ್ದಕ್ಕೆ ಹತ್ಯೆ ನಡೆದಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಇನ್ನೊಂದೆಡೆ ಎರಡ್ ಸಾವಿರದ ಹನ್ನೆರಡರಿಂದ ಗುರೂಜಿಯ ಬಳಿ ಕೆಲಸ ಮಾಡ್ತಿದ್ದ ವನಜಾಕ್ಷಿ ಅವರ ನಂಬಿಕೆಯ ಮೇಲೆ ಗುರೂಜಿಯವರು ತಮ್ಮ ಅಕ್ರಮ ಆಸ್ತಿಗಳನ್ನ ವನಜಾಕ್ಷಿಯ ಹೆಸರಿಗೆ ಮಾಡಲಾಗಿತ್ತು ಆದರೆ ಕಳೆದ ಎರಡು ವರ್ಷಗಳಿಂದ ವನಜಾಕ್ಷಿ ಮತ್ತು ಗುರೂಜಿಯ ನಡುವೆ ಬಿರುಕು ಬಂದು ಆಸ್ತಿ ಮರು ನೀಡುವಂತೆ ಗುರೂಜಿ ಒತ್ತಾಯಿಸುತ್ತಿದ್ರು ಕೋಟಿ ಕೋಟಿ ಆಸ್ತಿ ಮರು ನೀಡಲು ಒಪ್ಪದ ವನಜಾಕ್ಷಿ ಗುರುಜಿಯ ವಿರುದ್ಧ ಗಂಡ ಮಹಾದೇಶನ ಎತ್ತಿ ಕಟ್ಟಿದ್ದಾರೆ ಹಣದ ಆಸೆಗೆ ಬಿದ್ದ ಮಹಂತೇಶ್ ಹಾಗೂ ಪತ್ನಿ ವನಜಾಕ್ಷಿ ಮತ್ತೊಬ್ಬ ಸ್ನೇಹಿತ ಸೇರಿ ಕೆಲ ದಿನಗಳಿಂದ ಗುರೂಜಿಯನ್ನ ಕೊಲೆ ಮಾಡುವ ಸಂಚು ನಡೆಸಿದ್ರು ಆದರೆ ಈ ಸಂಚು ಇಂದು ನಡೆದು ಹೋಗಿದೆ ಎಂದು ಹೇಳಲಾಗ್ತಿದೆ ಒಟ್ಟಿನಲ್ಲಿ ಈ ಘಟನೆಯನ್ನ ಪೊಲೀಸರು ಭೇದಿಸುತ್ತಿದ್ದು ಆರೋಪಿ ಸದ್ಯದಲ್ಲೇ ಸಿಕ್ಕಿ ಬೀಳಲಿದ್ದಾರೆ